ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಸುನಾಮಿ ಗಾಳಿನ ಬೀಸ್ತಾ ಇದೆ. ಇವತ್ತು ಆಯುಕ್ತ ಪಾಟೀಲ್ ಅವರು ಗೆಲುವು ನಿಶ್ಚಿತ ತೋರಿಸಿದ ಅವ್ರ ರಾಜಕೀಯ ಒಳಗ ಅವ್ರು ಎಲ್ಲರೂ ಏನ್ ಮಾಡ್ಯಾರ ತೊಡ್ಕೊಂಡಾರ, ಕಷ್ಟ ಸುಖಕ್ಕೆ ಎಲ್ಲರಿಗೂ ಭಾಗವಹಿಸ್ಯಾರ, ಅವರೆಲ್ಲ ಅನುತನ ಕೇಳ್ಯಾರ, ಅವ್ರಿಗೆ ರಾಜಕೀಯ ಅನುಭವ ಜಾಸ್ತಿ. ಸಂಯುಕ್ತ ಪಾಟೀಲ್ ಅವರಿಗೆ ಅತಿ ಹೆಚ್ಚು ಮತಗಳನ್ನು ನೀಡಿದಂತ ಕ್ಷೇತ್ರ ಯಾವ್ದಾದ್ರು ಬಾಗಲಕೋಟೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ಸಿಗ್ತಾವ. ಮ್ಯಾಲ್ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. ಗದ್ದೆಗೌಡ ಯಾರು ಅನ್ನೋದು ಗೊತ್ತಿಲ್ಲ, ಒಂದೊಂದು ಹಳ್ಳ್ಯಾಗ ಸುಳ್ಳು ಇದನ್ನ ಹೇಳ್ಕೊತಾನೆ ಬಂದಾರ ಅವರು. ಕೊಡ್ರಿ ಮೋದಿ ನೋಡಿ ಓಟ್ ಕೊಡ್ರತ್ತೆ, ಈಗ 20 ವರ್ಷ ಮೋದಿ ನೋಡಿ ಓಟ್ ಕೊಟ್ಟಾರಿ ಜನ. ಇಲೆಕ್ಷನ್ ಮಾತ್ರ ಮುಖ ತೋರಿಸ್ತಾರ, ಆಮ್ಯಾಗ ಏನಂತೆ ಅವ್ರ ಮುಖ ನೋಡಕ್ ನಿಮ್ಗೆ ಸಿಗಲ್ಲ. ಜನ ಮರಳು ಜಾತಕ ಮರಳು ಅನ್ನಂಗ ಆ ಟೈಪ್ ಮಾಡಿ ಇವ್ರು ಈ ಸಲ ಹರಿಸ್ ಬಂದಾರ. ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ದಾರಿಗಳು ಮುಖ್ಯ. ಅದಕ್ಕಾಗಿ ಬಿಜೆಪಿಗೆ ಈ ಸಲ ಯಾರು ಜನರು ಓಟನ್ನು ಹಾಕೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲ್ ಬಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಅವ್ರು ಏನ್ 5 ಯೋಜನೆಗಳು ಕೊಟ್ಟಲ್ರಿ. ಪ್ರತಿಯೊಂದು ಮನೆಗೆ ಬಡ್ರ ಮನೆ ಮುಖ್ಯ, ಯಾವುದೇ ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಸನ್ಮಾನ್ಯ ವಿಜಯ್ ನಮ್ ಕಾಶಪ್ಪನವರು ಸಹ ಬಹಳ ಆಸಕ್ತಿಯಿಂದ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಬೇವೂರು ಗ್ರಾಮದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, HY ಮೇಟಿ ಅವರ ಕ್ಷೇತ್ರ. ಇಲ್ಲಿ ಭರದಿಂದ ಕಾಂಗ್ರೆಸ್ ಪ್ರಚಾರ ಸಾಗ್ತಾ ಇದೆ. ಇಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾದಂತ ಬಸವರಾಜ್ ಮೇಟಿ ಅವರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ಹೇಗಿದೆ ಸರ್ ಬಾಗಲಕೋಟೆ? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಸುನಾಮಿ ಗಾಳಿನ ಬೀಸ್ತಾ ಇದೆ ಇವತ್ತು. ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂತ ರಾಜ್ಯದ ಯೋಜನೆಗಳಿರ್ಬಹುದು, ಇಲ್ಲಿ ಮೇಟಿ ಸಾಹೇಬರು ಮಾಡಿದಂತ ಕೆಲಸಗಳಿರ್ಬಹುದು, ಅವುಗಳನ್ನೆಲ್ಲ ಮೆಚ್ಚಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಂಯುಕ್ತ ಪಾಟೀಲ್ ಅವರಿಗೆ ಅತಿ ಹೆಚ್ಚು ಮತಗಳನ್ನು ನೀಡಿದಂತ ಕ್ಷೇತ್ರ ಯಾವ್ದಾದ್ರು ಬಾಗಲಕೋಟೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ಸಿಗ್ತಾವ ಅಂತೇಳಿ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಪಿ ಸಿ ಗದ್ದಿಗೌಡರು 4 ಸಲ ಗೆದ್ದರು, ನಿಮ್ ಪ್ರಕಾರ ಕಳೆದ 4 ಅಂದ್ರೆ 20 ವರ್ಷದ ಅಭಿವೃದ್ಧಿ ಆಗಿದೆ ಆಗಿಲ್ಲ? ಏನ್ ಅಭಿವೃದ್ಧಿ ಏನಿಲ್ಲ, ಅವರು ಸಂಭಾಯತ್ರ ಅನ್ನೋದು ಬಿಟ್ರೆ ಅಭಿವೃದ್ಧಿ ಕೆಲಸಗಳು ಏನು ಕಾಣ್ತಾ ಇಲ್ಲ. ಯಾವ ಗ್ರಾಮದಲ್ಲಿನೂ ಗದ್ದಿಗೌಡರ ಕೆಲಸಗಳು ಕಾಣ್ತಾ ಇಲ್ಲ. ಅದಕ್ಕೆ ಜನನ ಇವತ್ತು ವಿಲ್ಲಿಂಗ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಯ್ಕೆ ಮಾಡೋಣ ಅಂತಕ್ಕಂಥ ತೀರ್ಮಾನ ಬಾಗಲಕೋಟೆ ಕ್ಷೇತ್ರದಲ್ಲಿ ತೆಗೆದುಕೊಂಡೆ. ಓಕೆ, ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿತ್ತು, ವೀಣಾ ಕಾಶಪ್ಪನ ಅವರು ಕೂಡ ಆಕಾಂಕ್ಷಿ ಆಗಿದ್ರು, ಕಳೆದ ಬಾರಿ ಸ್ಪರ್ಧಿಸಿ ಸೋತಿದ್ರು, ಎಲ್ಲವೂ ಸರಿಯಾಯ್ತು? ಎಲ್ಲವೂ ಸರಿಯಾಗಿದೆ, ಯಾವುದೇ ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಸನ್ಮಾನ್ಯ ವಿಜಯ ನಮ್ ಕಾಶಪ್ಪನವರು ಸಹ ಬಹಳ ಆಸಕ್ತಿಯಿಂದ ಚುನಾವಣೆಯನ್ನ ಬೆಳೆಯಿಂದ ಅವರು ಈಗಾಗಲೇ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಹುಣಮುಂದ ಕ್ಷೇತ್ರನು ಅತಿ ಹೆಚ್ಚು ಮತಗಳು ಸಂಯುಕ್ತ ಪಾಟೀಲ್ ಅವರಿಗೆ ಸಿಗ್ತದೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಎಷ್ಟು ಪ್ಲಸ್ ಆಗುತ್ತೆ? ಗ್ಯಾರಂಟಿ ಯೋಜನೆಗಳ ಮುಖ್ಯ ಯೋಜನೆಗಳು ನಮ್ಮ ಸರ್ಕಾರದ, ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲ್ ಬಂದ್ರೆ ಈ ಗ್ಯಾರಂಟಿ ಯೋಜನೆಗಳು. ಪ್ರತಿ ಮನೆಗೂ, ಪ್ರತಿ ಮನೆಯ, ಪ್ರತಿ ಮಹಿಳೆಗೆ, ಪ್ರತಿಯೊಂದು ಕುಟುಂಬಕ್ಕೂ ಇವತ್ತು ಆ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇದ್ವು. ಬಾಗಲಕೋಟೆ 5 ಜನ ಕಾಂಗ್ರೆಸ್ ಶಾಸಕರು, ಇದು ಕೂಡ ಅತಿ ದೊಡ್ಡ ಫ್ಯಾಕ್ಟರ್ ಆಗುತ್ತೆ. ಹೌದು, ಖಂಡಿತವಾಗಿ ಈಗ ನನ್ನ ಅಂದಾಜಿಗೆ 1,30,000 ಅವ್ರ ಲೀಡ್ ಇತ್ತು ಬಿಜೆಪಿ ಅವ್ರು, ಅದನ್ನ ಮರುದು ಈಗ 50,000-60,000 ನಾವು ಲೀಡ್ ನಲ್ಲಿ ಆರಿಸಿ ಬರ್ತೀವಿ. ಇಡೀ ರಾಜ್ಯದಲ್ಲಿ ಎಷ್ಟಾಗಿರ ಸರ್ ಕಾಂಗ್ರೆಸ್ ಸಂಖ್ಯೆ? ಕಾಂಗ್ರೆಸ್ ಸಂಖ್ಯೆ 20 ಮೇಲೆ ಇದೆ ನಮ್ಮ ಅಂದಾಜು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರಾಘವೇಂದ್ರ ಹೆಡಾಳೆ ಅಂತ ಹೇಳಿ. ಹೇಗಿದೆ ಸಲ ಬಾಗಲಕೋಟೆ? ಬಾಗಲಕೋಟೆಯಲ್ಲಿ ಏನ್ ಕಾಂಗ್ರೆಸ್ ಚಲೋ ಐತ್ರಿ ಸಲ? ಆಯುಕ್ತ ಪಾಟೀಲ್ ಅವರು ಗೆಲುವು ನಿಶ್ಚಿತ. ಕಳೆದ 4 ಬಾರಿ ಪಿ ಸಿ ಗದ್ದಿಗೌಡರು ಗೆದ್ದಿದ್ರು, ಅಭಿವೃದ್ಧಿ ಅಂತ ಬಂದಾಗ ಆಗಿದೆ? ಅಭಿವೃದ್ಧಿ ಅಂತ ಏನಾಗಿಲ್ರಿ, ಬರೇ ಸುಳ್ಳು ಇದನ್ನ ಹೇಳ್ಕೊತಾನೆ ಬಂದಾರ ಅವರು. ಮತ್ತೆ ಒಂದ್ಸಾರಿನು ಗದ್ದಿಗೌಡರು ನಮ್ಮ ಊರಿಗೆ ಏನ ಇದನ್ನ ಭೇಟಿ ಕೊಟ್ಟಿಲ್ಲ. ಆದ್ರೆ ಇದು 1ನೇ ಬಾರಿ ಸಂಯುಕ್ತ ಪಾಟೀಲ್ ಅವ್ರು ನಿಂತರು ಕೂಡ ನಮ್ಮ ಊರಿಗೆ ಬಂದು ಭೇಟಿಯಾಗ್ಯಾರಿ ಅಲ್ಲ. ಎಲ್ಲರೂ ಈ ಸಲ ಕಾಂಗ್ರೆಸ್ ಬರೋದು ಅಂತ ಗ್ಯಾರಂಟಿ. ಗ್ಯಾರಂಟಿ ಯೋಜನೆಗಳಲ್ಲಿ ಎಷ್ಟು ಪ್ಲಸ್ ಆಗುತ್ತೆ? ಗ್ಯಾರಂಟಿ ಯೋಜನೆಗಳಲ್ಲಿ ಒಂದ 90% ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಬೇವೂರು ಗ್ರಾಮದಲ್ಲಿ ಸಂಯುಕ್ತ ಪಾಟೀಲ್ ಅವರ ಮತಯಾಚನೆ ಜೋರಾಗಿ ನಡೀತಾ ಇದೆ. 7ನೇ ತಾರೀಕು ಮತದಾನ ಪ್ರಕ್ರಿಯೆ. ಬೇವೂರು ಗ್ರಾಮದಲ್ಲಿ 1,000 ಜನ ಮತದಾರರು ಇದ್ದಾರೆ, ಅವ್ರನ್ನ ಕೇಳೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಜ್ಞಾನಪ್ಪ ದತ್ತಂಡೆ ಅಂತ. ಹೇಗಿದೆ ಸಲ ಬಾಗಲಕೋಟೆ ಲೋಕಸಭೆ? ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಅವರು ಖಚಿತವಾಗಿ ಬರ್ತಾರಂತ ನಾವು ಅನ್ಕೊಂಡು. ಯಾವ ಕಾರಣಕ್ಕೆ ಸರ್? ಇಲ್ಲಿ ಗ್ಯಾರಂಟಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರಲ್ಲ ಸಿದ್ದರಾಮಯ್ಯ ಸಾಹೇಬರು, ಇದು ಬಡವರ ಪಕ್ಷ ಅಂತ ಹೇಳಲಿಕ್ಕೆ ನಾ ಬಯಸ್ತೇನೆ. ಇದು ಹಾಗಾಗಿ ಈ ಸಲ ಖಚಿತವಾಗಿ ಸಂಯುಕ್ತ ಪಾಟೀಲ್ ಅವರು ಬಂದೇ ಬರ್ತಾರಂತೆ. ಮ್ಯಾಲ್ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. 4 ಸಲ ಅಲ್ವಾ ಪಿ ಸಿ ಗದ್ದಿಗೌಡರು 4 ಸಲ ಗೆದ್ದಿದ್ರು? ಹೌದು. ಈ ಸಲ ಬದಲಾವಣೆ ಆಗುತ್ತೆ ಸರ್, ಈ ಸಲ ಗ್ಯಾರಂಟಿ. ಪಿ ಸಿ ಗದ್ದಿಗೌಡರು ನಿಮ್ಮ ಊರಿಗೆ ಬಂದಿಲ್ಲ? ಅವ್ರು ಬಂದಿಲ್ಲ ಸರ್, ಇನ್ನೂ ಬಂದಿಲ್ಲ. ನಮ್ಮ ಹೆಸರು ಮಟೇಶಾಬ್ ಗುರುವಿನಿ ಅಂತ. ಹೇಗಿದೆ ಸರ್ ಬಾಗಲಕೋಟೆ? ಈ ಸಲ ಬಾವುಟ ಮತಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಅಂತ ಸಂಯುಕ್ತ ಪಾರ್ಲಿಮೆಂಟ್ ಅವರು ಖಚಿತವಾಗಿ 100ಕ್ಕೆ 100 ಆಶೆ ಬರ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ, 5 ಗ್ಯಾಂಟ್ಗಳನ್ನು ಈಡೇರಿಸುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೇಗೆ 5 ಗ್ಯಾಂಟ್ಗಳನ್ನು ಪೂರೈಸಿದೆ, ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿಯೂ ಕೂಡ 5 ಗ್ಯಾಂಟ್ಗಳನ್ನು ಪೂರೈಸಿ ಬಡವರ ಏಳಿಗೆಗಾಗಿ ಮತ್ತು ಶ್ರಮಿಕರ ಉದ್ಧಾರಕ್ಕಾಗಿ ಸಂವಿಧಾನ ರಕ್ಷಣೆಗಾಗಿ ಈ ಸರ್ಕಾರವನ್ನು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಜನರು ಅಭೂತಪೂರ್ವವಾಗಿ ಆಶೆ ತರ್ತಾರೆ.
ನಾಲ್ಕು ಸಲ ಗೆದ್ದಿರು ಪಿ ಸಿ ಗೌಡರು, ಏನು ಕೆಲಸ ಮಾಡಿಲ್ಲ ಅವರು, ಕೇವಲ ಮೋದಿ ಸರಣಿ ಹೇಳುತ್ತಾ ಬಂದಿದ್ದಾರೆ ಹೊರತು ವ್ಯಕ್ತಿ ಮುಖ್ಯವಲ್ಲ, ಇಲ್ಲಿ ಕಾರ್ಯಗಳು ಮುಖ್ಯ. ಅದಕ್ಕಾಗಿ ಪಿ ಸಿ ಗೌಡರವರಿಗೆ ಈ ಸಲ ಯಾರು ಜನರು ಓಟನ್ನು ಹಾಕೋದಿಲ್ಲ. ಹೀಗಾಗಿ ಎಷ್ಟು ಲೀಡ್ ಅಲ್ಲಿ ಸಂಯುಕ್ತ ಪಾಟೀಲ್ ಅವರು ಕನಿಷ್ಠ ಒಂದು ಲಕ್ಷ ಎಪ್ಪತ್ತು ಸಾವಿರ ಮತಗಳಿಂದ ಅಂದರಿಂದ ಗೆಲ್ತಾರೆ. ವೀಣಾ ಕಾಶಪ್ಪನವರು ಪ್ರಚಾರ ಮಾಡ್ತಾರೆ, ಹಾ ಅವರು ಸಹಕಾರ ಕೊಟ್ಟಿದ್ದಾರೆ, ಅವರು ಮುಂದಿನ ರೂವಾರಿಯಾಗಿ ಕಾರ್ಯವನ್ನು ಮಾಡುತ್ತಿದ್ದಾರೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಬಾಗಲಕೋಟೆ ಬೆನಕಟ್ಟಿ ಗ್ರಾಮದಲ್ಲಿ ಇದ್ದೀವಿ, ಇಲ್ಲಿಯ ಜನ ಏನ್ ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಹೂಲಗಿರಿ. ಹೇಗಿದೆ ಸಲ ಬಾಗಲಕೋಟೆ ಲೋಕಸಭೆ? ಬಾಗಲಕೋಟೆ ಲೋಕಸಭೆಯಲ್ಲಿ ನಮ್ಗೆ ಕಾಂಗ್ರೆಸ್ ಒಳ್ಳೆ ಮೆಜಾರಿಟಿ ಐತಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂತಂದ್ರೆ, ಇವರು ಯೋಜನೆಗಳು ಏನು ಕೊಟ್ಟಿದ್ದಾರಲ್ಲ ಜನರಿಗೆ, ಅದು ಎಲ್ಲ ಜನರಿಗೆ ತಲುಪಿದೆ, ತೃಪ್ತಿ ಆಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಪ್ಲಸ್ ಆಗುತ್ತೆ. ಹೌದು, ಪಿ ಸಿ ಗದ್ದಿಗೌಡರು ನಾಲ್ಕು ಸಲ ಗೆಲ್ಸೋರು ಇಲ್ಲಿ ಜನ, ಅವ್ರೇನು ಉಪಯೋಗಿಲ್ಲ. ಅವ್ರು ಎದಕ್ಕೂ ಬಂದೇ ಇಲ್ಲ, ಇಲೆಕ್ಷನ್ ಮಾತ್ರ ಮುಖ ತೋರಿಸ್ತಾರ, ಆಮ್ಯಾಗ ಏನಂತೆ ಅವ್ರ ಮುಖ ನೋಡಕ್ ನಿಮ್ಗೆ ಸಿಗಲ್ಲ. ಹೀಗಾಗಿ ಈ ಸಲ ಪಿ ಸಿ ಗದ್ದಿಗೌಡರು ಗೆಲ್ಲಲ್ಲ. ಯಾವ ಕಾರಣ ಗೆಲ್ಲಲ್ಲ? ವೀಣಾ ಕಾಶಪ್ಪನವರು ಒಂಚೂರು ಬೇಸರ ಆದಂಗಿತ್ತು, ಸರಿ ಆಯ್ತಾ ಇಲ್ಲ? ಎಲ್ಲ ಸರಿಯಾಗಿದೆ. ಸರಿಯಾಗಿದೆ. ಎಷ್ಟು ಲೀಡಲ್ಲಿ ಗೆಲ್ತಾರಂಗೆ ಸಂಯುಕ್ತ ಪಾಟೀಲ್? ಸಂಯುಕ್ತ ಪಾಟೀಲ್ ಅವರು ಒಂದು 2 ಲಕ್ಷ ಲೀಡ್ ನಲ್ಲಿ ಬರ್ತಾರ. ಥ್ಯಾಂಕ್ ಯು. ನಿಮ್ಮ ಹೆಸರು? ಏನ್ ಮಾಡ್ತೀರಿ? ಏನ್ ಒಕ್ಕಲ್ತನ ಮಾಡ್ತೀರಿ? ಒಕ್ಕಲ್ತನ ಮಾಡ್ತೀರಿ. ಹೇಗಿದೆ ಸಲ ಬಾಗಲಕೋಟೆ ಬಿಜೆಪಿ ಗೆಲ್ಲತ್ತೆ, ಕಾಂಗ್ರೆಸ್ ಗೆಲ್ಲತ್ತೆ ಅನ್ಸುತ್ತೆ? ಏ, ಕಾಂಗ್ರೆಸ್ ಗೆಲ್ಲತ್ರಿ. ಯಾವ ಕಾರಣಕ್ಕೆ ಸರ್? ಏ, ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಸುಮ್ಮನೆ ಗೆಲ್ತತ್ರಿ. ಮತ್ತೆ ಒಳ್ಳೆ ಕೆಲಸ ಮಾಡ್ತಾರೆ, ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ, ಅದರಲ್ಲಿ ಸಂಯುಕ್ತ ಪಾಟೀಲ್ ಪ್ಲಸ್ ಆಗುತ್ತೆ. ಗ್ಯಾರಂಟಿ ಯೋಜನೆಗಳೆಲ್ಲ ತಲುಪ್ತಿದ್ಯಾ? ಎಲ್ಲರಿಗೂ ತಲುಪವ್ರಿ. ಓಕೆ, ಅದ್ ಪ್ಲಸ್ ಆಗುತ್ತೆ. ನಾಲ್ಕು ಸಲ ಗೆದ್ರು ಅಂತ ಗದ್ದಿಗೌಡರು ಏನ್ ಮಾಡಿಲ್ಲ? ಏನು ಮಾಡಿ ಬಂದೇ ಇಲ್ರಿ ಅವ್ರು ಹಳೆ ಕಡೆ, ಈ ಕಡೆ ಬಂದಿಲ್ಲ. ಮತ ಕೇಳುವಾಗ್ಲೂ ಬಂದಿಲ್ಲ, ಹೋದ್ಸಲ ಮೇಲ್ ಬಂದಿಲ್ರಿ. ಹಂಗೆ ಇವೆಲ್ಲ ಮೋದಿ ಅವ್ರು ಬಂದಾಗ ಅಟ ಬರ್ತಾರ್ರಿ ಅವ್ರು, ಉಳ್ಕೆ ಟೈಮ್ ಬರಲ್ರಿ. ಸರ್, ಏನಿಲ್ಲ, ಇಲ್ಲೇನು ಇದ್ರಲ್ಲ ಹಿಂದಿನ ಸಂಸದರು, ಅವ್ರದ್ದು ಏನು ಇಲ್ಲ. ಒಟ್ ಇವ್ರು ಏನು ಯಾರ ಹೆಸರು ಕೇಳಿದ, ಮೋದಿ ನೋಡಿ ಹೊಟ್ಟು ಕೊಡ್ರಿ, ಮೋದಿ ನೋಡಿ ಹೊಟ್ಟು ಕೊಡ್ರತ್ತೆ. ಈಗ 20 ವರ್ಷ ಮೋದಿ ನೋಡಿ ಹೊಟ್ಟು ಕೊಟ್ಟಾರಿ ಜನ. ಜನ ಏನಾಗ್ಯಾರಿ, ಮರಳಾಗ ಜನ ಮರಳು ಜಾತಕ ಮರಳು ಅನ್ನಂಗ ಆ ಟೈಪ್ ಮಾಡಿ ಇವ್ರು ಎರಡು ಸಲ ಆರಿಸಿ ಬಂದಾರಿ. ಇವ್ರಿಂದ ಏನು ಕೆಲಸ ಇಲ್ಲ. ನಾವು ಕೊಟ್ಟಂತ ಜಿ ಎಸ್ ಟಿ ಹಣನು ನಮ್ಗೆ ವಾಪಸ್ ಕೊಡತ್ತಿಲ್ಲ. ಮತ್ತು ಈ ಕಾಂಗ್ರೆಸ್ ಯೋಜನೆಗಳು ಕೆಳಮಟ್ಟ ಹಿಡ್ಕೊಂಡು ಮಧ್ಯಮದ ವರ್ಗದ ತನನು ಅವ್ರ ಏನ್ ಪಂಚೆ ಏನು 5 ಯೋಜನೆ ಕೊಟ್ಟಲ್ರಿ ಕಾಂಗ್ರೆಸ್ ಅವರು. ಅವ್ರು ಪ್ರತಿಯೊಂದು ಮನೆಗೆ ಬಡ್ರ ಮನೆಗೆ ಮುಟ್ಟಾವ್. ಹಿಂಗಾಗಿ ಈ ಸಲ ಗ್ಯಾರಂಟಿ ಕಾಂಗ್ರೆಸ್ ಸಂಯುಕ್ತ ಪಾಟೀಲ್ ಆಚೆ ಬರ್ತಾರೆ. ಹೇಗೆ ಅನ್ಸುತ್ತೆ ಅಭ್ಯರ್ಥಿ ಬಗ್ಗೆ, ಶಿವಾನಂದ ಪಾಟೀಲ್ ಅವ್ರ ಮಗಳು? ಶಿವಾನಂದ ಪಾಟೀಲ್ ಅವ್ರ ಮಗಳು ಈಗಲ್ಲರಿ, 10 ವರ್ಷದಿಂದ ಅವ್ರು ರಾಜಕೀಯ ಒಳಗ ಅವ್ರು ಎಲ್ಲರೂ ಏನ್ ಮಾಡ್ಯಾರಿ ತೊಡ್ಕೊಂಡಾರ, ಕಷ್ಟ ಸುಖಕ್ಕೆ ಎಲ್ಲರಿಗೆ ಭಾಗವಹಿಸಾರ, ಅವರೆಲ್ಲ ಅನುತನ ಕೇಳ್ಯಾರ, ಮತ್ತು ಅವ್ರಿಗೆ ರಾಜಕೀಯ ಅನುಭವ ಜಾಸ್ತಿ ಐತಿ. ಹೀಗಾಗಿ ಸಂಯುಕ್ತ ಪಾಟೀಲ್ ಗ್ಯಾರಂಟಿ ಆರಿಸಿ ಬರ್ತಾರೆ. ಪಿ ಸಿ ಗದ್ದಿಗೌಡರಿಂದ ಏನ್ ಕೆಲಸ? ಏನ್ ಕೆಲಸ ಇಲ್ಲ, ಏನಿಲ್ರಿ. ಒಟ್ಟು ಯಾರೋ ಗದ್ದಿಗೌಡ ಅಂದ್ರೆ ಯಾರು ಅನ್ನೋದು ಗೊತ್ತಿಲ್ಲ. ಒಂದೊಂದು ಹಳ್ಳ್ಯಾಗ ಯಾವ ಹಳ್ಳಿಗೆ ಬಂದೇ ಇಲ್ರಿ ಅವ್ರು. ಬರೀ ಗದ್ದಿಗೌಡ ಅನ್ನೋದು ಹೆಸರು ಅವ್ರು ನೋಡೇ ಇಲ್ಲ. ನೋಡಿಲ್ರಿ. ನೋಡ್ರಿ, ಪ್ರತಿಯೊಂದು ಸಣ್ಣ ಹಳ್ಳಿಗೆ ಹೋಗಿ ಬಿಟ್ಟಾಗ ಮತ್ತ ಅಟ್ಲೀಸ್ಟ್ ಇಲೆಕ್ಷನ್ ಆಗು ಬಂದಿಲ್ಲ ಅವ್ರು ಯಾರು ಗದ್ದೆಗೌಡರು. ತುಂಬ ಅಲ್ಲೇ ಕುಂದ್ರದು, ಮೋದಿ ಅವ್ರು ಬಂದಾಗ ಫಂಕ್ಷನ್ ರೊಕ್ಕ ಕೊಡುದು, ಗಾಡಿ ಕರ್ಸೋದು, ಅಲ್ಲೇ ನೋಡುದು ನೋಡ್ರಿ ಗದ್ದೆಗೌಡರು. ಇಲ್ಲಿ ಎಲ್ಲಿ ನೋಡಿಲ್ಲ. ಸಂಯುಕ್ತ ಪಾಟೀಲ್ ಆರಿಸಿ ಬರುದು ಗಚ್ಚಿ. ಥ್ಯಾಂಕ್ ಯು ಸರ್.